ಬಾಗಲಕೋಟೆಯ ರಬಕವಿ ಬನಹಟ್ಟಿಯಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕಳೆದ ಕೆಲ ದಿನಗಳಿಂದ ರಾಜ್ಯ ನೇಕಾರರ ಸಂಘ ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಇವತ್ತಿಗೆ 19ನೇ ದಿನಕ್ಕೆ ಕಾಲಿಟ್ಟಿದೆ. ಜನವರಿ 28ರಂದು ರಾಜ್ಯ ನೇಕಾರರ ಸಂಘ ರಬಕವಿ ಬನಹಟ್ಟಿ ನಗರದಲ್ಲಿ ಬಂದ್ಗೆ ಕರೆ ನೀಡಿತ್ತು. ಅಂದು ನಗರದ ಎಲ್ಲಾ ಅಂಗಡಿ ಮುಂಗಟ್ಟುದಾರರು ತಮ್ಮ ಎಲ್ಲ ವಹಿವಾಟುಗಳನ್ನು ಸ್ಥಗಿತಗೊಳಿಸಿ ರಬಕವಿ ಬನಹಟ್ಟಿ ನಗರದಲ್ಲಿ ಬಂದ್ ಅನ್ನ ಯಶಸ್ವಿಗೊಳಿಸಿದ್ರು. ಬಂದ್ ನಡೆದ ನಂತರ ಕೂಡ ಇಲ್ಲಿವರೆಗೂ ಕ್ಷೇತ್ರದ ಶಾಸಕರು ಮತ್ತು ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ನೇಕಾರರ ಜೊತೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿಲ್ಲ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನೇಕಾರರ ಸಂಘ ನಾಳೆ ನಗರದ ಮುಖ್ಯ ರಸ್ತೆಯಲ್ಲಿ ಬೈಕ್ ರ್ಯಾಲಿಗೆ ಕರೆ ನೀಡಿದೆ. ಈ ಬಗ್ಗೆ ಮಾತನಾಡಿರುವಂತಹ ಸಂಘದ ಅಧ್ಯಕ್ಷ ಶಿವಲಿಂಗ ಟೀಕರಿ, ಸಂಘದ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸದೆ ಹೋದ್ರೆ ಫೆಬ್ರವರಿ 7ರಂದು ರಬಕವಿ ಬನಹಟ್ಟಿ ನಗರದಲ್ಲಿ ಮತ್ತೆ ಬಂದ್ ನಡೆಸಲಾಗುವುದು, ರಸ್ತಾ ರೋಕೋ ಚಳವಳಿ ನಡೆಸುವುದಲ್ಲದೆ ನೊಂದ ಬಡನೇಕಾರರಿಂದ ಬೀದಿ ಬೀದಿಗಳಲ್ಲಿ ಅರೆಬೆತ್ತಲೆ ಚಳವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನೇಕಾರ ಸೇವಾ ಸಂಘದ ಅನಿರ್ದಿಷ್ಟಾವಧಿ ಧರಣಿ ಇವತ್ತು 19ನೇ ದಿನಕ್ಕೆ ಪದಾರ್ಪಣೆ ಮಾಡೇವಿ. 19 ದಿನಗಳಾದರೂ ಕೂಡ ಸರ್ಕಾರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರೂ ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ಸರ್ಕಾರವನ್ನು ಎಚ್ಚರಿಸುವ ಸಲುವಾಗಿ 8ನೇ ದಿನಕ್ಕೆ ರಬಕವಿ ಬನಹಟ್ಟಿ ಸಂಪೂರ್ಣ ಬಂದ್ ಕರೆ ಕೊಟ್ಟು ಎಲ್ಲ ವ್ಯಾಪಾರಸ್ಥರು ಹಾಗೂ ಆಟೋ ಚಾಲಕರು ಎಲ್ಲ ಸಂಘ ಸಂಸ್ಥೆಯವರು ಸಾಕಷ್ಟು ಬೆಂಬಲವನ್ನು ನೀಡಿ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ. ಅದಾದ ಮೇಲೆ 9ನೇ ದಿನಕ್ಕೆ ಮಾನ್ಯ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಬಂದು ಇಲ್ಲ ತಮ್ಮನ್ನ ಜವಳಿ ಸಚಿವರ ಜೊತೆ ಮಾತನಾಡಿಸ್ತೀವಿ ಅಂತ ಹೇಳಿ ಹೋದರು. ಜೊತೆಗೆ ನಾವೇನು ಹೇಳಿದೀವಿ, ಇಲ್ಲ ನೀವು ಜವಾಬ್ದಾರಿ ತಗೊಂಡು ಅವರನ್ನ ಇಲ್ಲಿ ಕರೆಸಿ ಎಲ್ಲ ನೇಕಾರರಿಗೆ ಸರಿಯಾಗಿ ನ್ಯಾಯ ಸಿಗುವಂತಹ ಒಂದು ಜವಾಬ್ದಾರಿಯುತ ಕೆಲಸ ಮಾಡ್ರಿ ಅಂತ ಹೇಳಿದ್ವಿ. ಹ್ಞೂ ಅಂದ ಹೋದವರು ಇನ್ನೂ ವಾಪಸ್ ಏನು ಯಾವುದೇ ಸಂಪರ್ಕನೂ ಮಾಡಲಿಲ್ಲ. ಸರ್ಕಾರ ಈ ರೀತಿಯಾಗಿ ನೇಕಾರರನ್ನು ನಿಷ್ಕಾಳಜಿ ಮಾಡುತ್ತಿರುವುದು ಇದು ಘೋರ ಅನ್ಯಾಯ ನೇಕಾರಿಗಾಗುವಂತಹದ್ದು. ಅದಕ್ಕೆ ನಾವು